ಗೀತಂ ವಿಶ್ವವಿದ್ಯಾಲಯವು 15ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದಲ್ಲಿ 1218 ಪದವೀಧರರನ್ನು ಗೌರವಿಸಿತು. ಗೀತಂ ಡೀಮ್ಡ್ ಟು ಬಿ ಯೂನಿವರ್ಸಿಟಿ ತನ್ನ 15ನೇ ವಾರ್ಷಿಕ ಘಟಿಕೋತ್ಸವ ಸಮಾರಂಭದೊಂದಿಗೆ ತನ್ನ ಶೈಕ್ಷಣಿಕ ಕ್ಯಾಲೆಂಡರ್ನಲ್ಲಿ ಒಂದು ಮೈಲಿಗಲ್ಲನ್ನು ದಾಖಲಿಸಿದೆ. ಈ ಕಾರ್ಯಕ್ರಮವು ಗೀತಂನಿಂದ ಪದವಿ ಪಡೆದ 1218 ವಿದ್ಯಾರ್ಥಿಗಳ ಸಾಧನೆಗಳನ್ನು ಆಚರಿಸಿತು. ಈ ಸಂದರ್ಭದಲ್ಲಿ ವಂದೇ ಭಾರತ್ ಎಕ್ಸ್ಪ್ರೆಸ್ನ ರೂವಾರಿ ಇಂಜಿನಿಯರ್ ಶ್ರೀ ಸುಧಾಂಶು ಮಣಿ, ಗೀತಂ ಡೀಮ್ಡ್ ಟು ಬಿ ವಿಶ್ವವಿದ್ಯಾಲಯದ ಅಧ್ಯಕ್ಷ ಶ್ರೀ ಎಂ ಶ್ರೀಭರತ್ ಮತ್ತು ಗೀತಂ ಡೀಮ್ಡ್ ಟು ಬಿ ವಿಶ್ವವಿದ್ಯಾಲಯದ ಉಪಕುಲಪತಿ ಪ್ರೊಫೆಸರ್ ದಯಾನಂದ ಸಿದ್ದವಟ್ಟಂ ಉಪಸ್ಥಿತರಿದ್ದರು. ಇಂಜಿನಿಯರ್ ಶ್ರೀ ಸುಧಾಂಶು ಮಣಿ ಅವರು ಮಾತನಾಡಿ, ಸಾಂಪ್ರದಾಯಿಕ ಶಿಕ್ಷಣವನ್ನು ಮೀರಿ ಕಲಿಯಬೇಕಾದ ಪ್ರಾಮುಖ್ಯತೆಯನ್ನು ಒತ್ತಿ ಹೇಳಿದರು ಮತ್ತು ಸಾಂಸ್ಕೃತಿಕ ಸಾಮರ್ಥ್ಯದಿಂದ ಆಧುನಿಕ ಕೌಶಲ್ಯಗಳು ಅತ್ಯುನ್ನತವಾಗಿರುವ ಯುಗದಲ್ಲಿ ಭವಿಷ್ಯವು ಈ ಕ್ಷೇತ್ರಗಳಲ್ಲಿ ಪ್ರವೀಣತೆ ಹೊಂದಿರುವ ಉದ್ಯೋಗಿಗಳನ್ನು ಬಯಸುತ್ತದೆ. ಶಿಕ್ಷಣ ಸಂಸ್ಥೆಗಳು ಇವರ ಸಾಮರ್ಥ್ಯವನ್ನು ಬೆಳೆಸಲು ಆದ್ಯತೆ ನೀಡಬೇಕು ಎಂದರು. Chapels had been churches and poor man's cottages, princesses' palaces. In the same vein, if to do were as easy as to come to this audience and tell them what to do, I will not try to do that, dot, dot, dot. I will only try to fish out something from my life's experience of 66 years and hope that some of it is useful to all of you who are stepping out in life, getting your degree from here today. ಗೀತಂ ವಿಶ್ವವಿದ್ಯಾಲಯದ 15ನೇ ಘಟಿಕೋತ್ಸವ ಸಮಾರಂಭವು ಶೈಕ್ಷಣಿಕ ಉತ್ಕೃಷ್ಟತೆ ಮತ್ತು ಸಮಗ್ರ ವಿದ್ಯಾರ್ಥಿ ಅಭಿವೃದ್ಧಿಗೆ ವಿಶ್ವವಿದ್ಯಾನಿಲಯದ ಬದ್ಧತೆಗೆ ಪುರಾವೆಯಾಗಿದೆ. ಅದರ ವೈವಿಧ್ಯಮಯ ಶ್ರೇಣಿಯ ವಿಭಾಗಗಳು ಅನ್ವಯಿಕ ಕಲಿಕೆಯ ಮೇಲೆ ಕೇಂದ್ರೀಕರಿಸುವುದು ಮತ್ತು ಸಂಶೋಧನೆಗೆ ಒತ್ತು ನೀಡುವುದರಿಂದ ಗೀತಂ ತನ್ನ ಪದವೀಧರರ ಅಮೂಲ್ಯ ಭವಿಷ್ಯವನ್ನು ಪೋಷಿಸುತ್ತದೆ ಮತ್ತು ಪ್ರಪಂಚದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವ ಭವಿಷ್ಯದ ನಾಯಕರಾಗಲು ಪರಿವರ್ತನೆಯ ಪ್ರಯಾಣದಲ್ಲಿ ಅವರಿಗೆ ಸಹಾಯ ಮಾಡುತ್ತದೆ. ಘಟಿಕೋತ್ಸವದ ನಂತರ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ವಿಶ್ವವಿದ್ಯಾಲಯದ ಪ್ರೊಚಾನ್ಸಲರ್ ಕೆ ಎನ್ ಎಸ್ ಆಚಾರ್ಯ ಮತ್ತು ಸುಧಾಂಶು ಮಣಿ ಮಾತನಾಡಿದರು. ಆಫ್ ದಿ 15th ಕಾನ್ವೊಕೇಶನ್ ಆಫ್ ಗೀತಂ ಡೀಮ್ಡ್ ಯೂನಿವರ್ಸಿಟಿ ಅಟ್ ಬೆಂಗಳೂರು ಕ್ಯಾಂಪಸ್, ಆಸ್ ಆಲ್ ಆಫ್ ಅಸ್ ನೋ, ಈಸ್ ಎ ವಿಷನರಿ ಲೀಡರ್ ಅಂಡ್ ಎನ್ ಇಂಜಿನಿಯರ್ ಫಾರ್ ಎಕ್ಸಲೆನ್ಸ್ ಇನ್ ಕ್ರಿಯೇಟಿಂಗ್ ದಿ ವರ್ಲ್ಡ್ ಕ್ಲಾಸ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಆ್ಯಂಡ್ ವೆನ್ ವಿ ರಿಕ್ವೆಸ್ಟೆಡ್ ಹಿಮ್ ಟು ಬಿ ದಿ ಚೀಫ್ ಗೆಸ್ಟ್ ಫಾರ್ ದಿ ಕಾನ್ವೊಕೇಶನ್, he has very very kindly agreed and he has delivered an excellent convocation address, as all of you heard just now. I would request Professor Mani sir to give a few remarks and then open up for your questions. Mani sir, it's my proud privilege and, as I said, matchless honor to be invited to be the chief guest at the convocation of Gitam University, thanks to Professor Acharya here. And I was also, as I said, very thankful to have met Ms. Leela Samson, the Bharatnatyam exponent, and Mr. Anand, the lake man of India. It was a pleasure to see so many young people starting out in life with various degrees, PhD, graduation and so on.
One is to not get buried in your, everyone has dreams, but not get buried and consumed by it. Look after your family, your health, other things, and then an opportunity will come to you, and then you must realize your dream. And second thing, which I keep saying, it sounds like a cliche, hackneyed phrase, but I have seen the importance of this in my life already, and that is always maintain honesty and integrity. It will hold you in good stead throughout your career, throughout your life.